ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ಎಕ್ಸೆಲ್ನಲ್ಲಿ ಇವತ್ತಿನ ನೋಡಿನಲ್ಲಿ ಎರಡು ಕಾಲಮ್ಗಳನ್ನ ಯಾವ ರೀತಿ ಕಂಪೇರ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ನೋಡಿ, ಇಲ್ಲಿ ನನಗೆ ಈ ಥರ ಡೇಟಾ ಇದೆ. ಇದರಿಂದ ಡೂಪ್ಲಿಕೇಟ್ ಆಗಿರ್ಬೋದು ಅಥವಾ ಯುನೀಕ್ ವ್ಯಾಲ್ಯೂಸ್ಗಳಾಗಿರ್ಬೋದು, ಇವುಗಳನ್ನ ನಾ ಹೈಲೈಟ್ ಮಾಡ್ಕೊಳ್ಬೇಕಾಗಿದೆ, ಕಂಪೇರ್ ಮಾಡ್ಕೊಳ್ಬೇಕಾಗಿದೆ. ಸೊ ಅದಕ್ಕಾಗಿ ಡೇಟಾ ಹೆಡ್ಡಿಂಗ್ಗಳ ಬಿಟ್ಟು ಉಳಿದ ಡೇಟಾವನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹೋಮ್ ಮೆನುನಿಂದ ಅಥವಾ ಹೋಮ್ ಟ್ಯಾಬ್ನಿಂದ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ರೋಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಬೋದು. ಡೂಪ್ಲಿಕೇಟ್ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರ್ತದೆ, ಕಲರ್ ಕೂಡ ಸೆಲೆಕ್ಟ್ ಆಗಿರ್ತದೆ, ನೀವು ಬೇಕಾದರೆ ಚೇಂಜ್ ಮಾಡ್ಕೊಳ್ಬೋದು. ಓಕೆ ಹಿಟ್ ಮಾಡ್ಕೊಳ್ತೀನಿ. ಇವಾಗ ಏನಾಗಿದೆ, ಡೂಪ್ಲಿಕೇಟ್ ವ್ಯಾಲ್ಯೂಗಳು ಹೈಲೈಟ್ ಆಗಿದಾವೆ. ಅದೇ ರೀತಿ ಡೂಪ್ಲಿಕೇಟ್ ವ್ಯಾಲ್ಯೂಗಳ ಬಿಟ್ಟು ಯುನೀಕ್ ವ್ಯಾಲ್ಯೂಗಳನ್ನು ಹೈಲೈಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಏನು ಮಾಡ್ಕೊಳ್ಬೇಕು, ಮತ್ತೆ ಡೇಟಾ ಸೆಲೆಕ್ಟ್ ಮಾಡ್ಕೊಂಡು ಹೈಲೈಟ್ ಸೆಲ್ಸ್ ರೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಡ್ರಾಪ್ ಡೌನ್ ಮೆನುನಿಂದ ಯುನೀಕ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಇಟ್ ಮಾಡ್ಕೊಳ್ಬೇಕು. ಇವಾಗ ನೋಡ್ಕೊಳ್ಬೋದು, ಯುನೀಕ್ ಆಗಿರುವ ಎಲ್ಲ ವ್ಯಾಲ್ಯೂಗಳು ಹೈಲೈಟ್ ಆಗಿರ್ತವೆ.